ಹಾಯ್ ಫ್ರೆಂಡ್ಸ್, ಸಿಎಂ ಸಿದ್ದರಾಮಯ್ಯ ಮಗ ಯತೀಂದ್ರ ಬಗ್ಗೆ ನಿಮಗೆಷ್ಟು ಗೊತ್ತು? ಚೆನ್ನಾಗಿ ಓದಿ ಡಾಕ್ಟರ್ ಆದ ಇವರು ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಇನ್ನೂ ಮದುವೆ ಆಗದೆ ಉಳಿದಿರೋದು ಯಾಕೆ? ಅಣ್ಣನ ನಿಧನದ ಬಗ್ಗೆ ಇವರು ಹೇಳೋದೇನು? ತಂದೆಗೆ ಕ್ಷೇತ್ರ ತ್ಯಾಗ ಮಾಡಿದ ಇವರ ಭವಿಷ್ಯದ ಕತೆ ಏನು? ಎಷ್ಟು ಆಸ್ತಿ ಮಾಡಿದ್ದಾರೆ? ಇವರ ಜೀವನದ ಕಂಪ್ಲೀಟ್ ಕಥೆಯನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಯತೀಂದ್ರ ಸಿದ್ದರಾಮಯ್ಯ ಅವರ ಸಣ್ಣ ಮಗ. ಇವರು 1980 ಜೂನ್ 27 ಬೆಂಗಳೂರಿನಲ್ಲಿ ಜನಿಸಿದ್ರು. ತಾಯಿ ಪಾರ್ವತಿ. ಯತೀಂದ್ರ ಚಿಕ್ಕಂದಿನಿಂದಲೂ ಓದಿನಲ್ಲಿ ತುಂಬಾ ಮುಂದಿದ್ರು. ಅಣ್ಣ ರಾಕೇಶ್ ಸಿದ್ದರಾಮಯ್ಯ ಸಿನಿಮಾ ರಾಜಕೀಯ ಅಂತ ಹೋದ್ರೆ ಇವರು ಶಿಕ್ಷಣದ ಕಡೆ ಫುಲ್ ಫೋಕಸ್ ಮಾಡಿದ್ರು. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಕಂಪ್ಲೀಟ್ ಮಾಡಿದ್ರು. ಬೆಳಗಾವಿಯ KLE ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಪ್ಯಾಥಾಲಜಿಯಲ್ಲಿ MD ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು. ಅಂದ್ರೆ ಇವರು ಫಾರಿನ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಲಿಲ್ಲ. ತಂದೆ ರಾಜಕಾರಣದಲ್ಲಿ ದೊಡ್ಡ ಹೆಸರು ಮಾಡಿದ್ರು, ರಾಜ್ಯದಲ್ಲೇ ಶಿಕ್ಷಣ ಪಡೆದಿದ್ದು ಗಮನಾರ್ಹ. ವೈದ್ಯರಾಗಿ ಕೆಲಸ. ಶಿಕ್ಷಣ ಕಂಪ್ಲೀಟ್ ಮಾಡಿದ ಯತೀಂದ್ರ ತಮ್ಮದೇ ಡಯಾಗ್ನೋಸ್ಟಿಕ್ ಸಂಸ್ಥೆ ಶುರು ಮಾಡಿಕೊಂಡು ತಮ್ಮ ವೈದ್ಯಕೀಯ ವೃತ್ತಿ ಮುಂದುವರಿಸಿದ್ರು. ಈ ನಡುವೆ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಯಾಗ್ನೋಸ್ಟಿಕ್ ಸರ್ವಿಸ್ ಘಟಕ ಶುರು ಮಾಡಲು ಯತೀಂದ್ರ ನೇತೃತ್ವದ ಸಂಸ್ಥೆಗೆ ಟೆಂಡರ್ ನೀಡಲಾಗಿತ್ತು. ಇದರಲ್ಲಿ ರೂಲ್ಸ್ಗಳನ್ನು ಗಾಳಿಗೆ ತೂರಲಾಗಿದೆ ಅಂತ ಆರೋಪ ಕೇಳಿಬಂದಿತ್ತು. ಆದರೆ ನಂತರ ಈ ಪ್ರಕರಣದಲ್ಲಿ ACB ತನಿಖೆ ನಡೆದು ಯತೀಂದ್ರಗೆ ಕ್ಲೀನ್ ಚಿಟ್ ನೀಡಲಾಗಿತ್ತು. ಅಣ್ಣನ ಅಗಲಿಕೆ. ರಾಜಕೀಯ ಎಂಟ್ರಿ. ಸಿದ್ದರಾಮಯ್ಯ ಅವರ ದೊಡ್ಡ ಮಗ ರಾಕೇಶ್ ಆರಂಭದಲ್ಲಿ ಸಿನಿಮಾ ಅಂತ ಓಡಾಡಿದ್ರು, ನಂತರ ರಾಜಕೀಯದಲ್ಲಿ ಆಕ್ಟಿವ್ ಆದ್ರು. ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಸಾಧಿಸಿದ್ರು. 2008 ಮತ್ತು 2013 ಸಿದ್ದರಾಮಯ್ಯ ವರುಣಾ ಕ್ಷೇತ್ರದಿಂದ ಗೆಲ್ಲಲು ಇವರ ಪಾತ್ರ ದೊಡ್ಡ ಮಟ್ಟದಲ್ಲಿತ್ತು. ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತಲೇ ಬಿಂಬಿತವಾಗಿದ್ರು ರಾಕೇಶ್ ಸಿದ್ದರಾಮಯ್ಯ. ಆದ್ರೆ 2016 ಬೆಲ್ಜಿಯಂನ ಬೂಮ್ ನಗರದಲ್ಲಿ ಆಯೋಜಿಸಲಾಗಿದ್ದ ಮ್ಯೂಸಿಕ್ ಫೆಸ್ಟಿವಲ್ ಟುಮಾರೋ ಲ್ಯಾಂಡ್ ನಲ್ಲಿ ಭಾಗಿಯಾಗಿದ್ರು. ಆದ್ರೆ ಈ ವೇಳೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೀಡಾಗಿ ಜೀವ ಬಿಟ್ರು. ಆಗ ಮತ್ತೆ ಸಿದ್ದರಾಮಯ್ಯ ಅವರ ರಾಜಕೀಯ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಎದುರಾಯ್ತು. ಆಗ ಅನಿವಾರ್ಯವಾಗಿ ಯತೀಂದ್ರ ರಾಜಕೀಯಕ್ಕೆ ಬರಬೇಕಾಯ್ತು. ರಾಜಕೀಯದಲ್ಲಿ ಇರಲಿಲ್ಲ ಆಸಕ್ತಿ. ಯತೀಂದ್ರಗೆ ರಾಜಕೀಯ ಜೀವನದಲ್ಲಿ ಚೂರೂ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ರಾಜಕೀಯ ಸುದ್ದಿಗಳ ಬಗ್ಗೆ ಮೊದಲಿನಿಂದಲೂ ಆಸಕ್ತಿ ಹೊಂದಿದ್ರು. ಅಣ್ಣ ಸಾವನ್ನಪ್ಪಿದ ಬಳಿಕ ವರುಣಾ ಕ್ಷೇತ್ರದ ಜವಾಬ್ದಾರಿ ಯತೀಂದ್ರ ಹೆಗಲಿಗೆ ಬಿತ್ತು. ಆಗ ವರುಣಾದಲ್ಲಿ ಓಡಾಟ ಶುರು ಮಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ. ಆದ್ರೆ ಈ ರಾಜಕೀಯ ಜೀವನ ಹ್ಯಾಂಡಲ್ ಮಾಡೋಕೆ ಆಗುತ್ತೋ ಇಲ್ವೋ ಅನ್ನೋ ಭಯ ಅವರಲ್ಲಿತ್ತು. ಆದ್ರೆ ನೋಡ ನೋಡುತ್ತಲೇ ರಾಜಕೀಯಕ್ಕೆ ಸೆಟ್ ಆಗ್ಬಿಟ್ರು ಯತೀಂದ್ರ. ಆಗ ತಂದೆ ಸಿದ್ದರಾಮಯ್ಯ CM ಆಗಿದ್ರಿಂದ ಮುಂದಿನ ಚುನಾವಣೆವರೆಗೆ ವರುಣಾದ ಜವಾಬ್ದಾರಿ ಹೊತ್ತು ಎಲೆಕ್ಷನ್ ಮುಗಿದ್ಮೇಲೆ ವಾಪಸ್ ವೈದ್ಯ ಲೋಕಕ್ಕೆ ಹೋಗೋದು ಅನ್ನೋದು ಅವರ ಚಿಂತನೆಯಾಗಿತ್ತು. ಆದ್ರೆ ಹೋಗ್ತಾ ಹೋಗ್ತಾ ರಾಜಕೀಯದಲ್ಲಿ ಫುಲ್ ಮುಳುಗಿಬಿಟ್ರು. ಚುನಾವಣಾ ರಾಜಕೀಯ ಪ್ರವೇಶ. ಸಿದ್ದರಾಮಯ್ಯ ರಾಜಕೀಯದಲ್ಲಿ ಮಾಡಿರೋ ಹೆಸರು ಯತೀಂದ್ರಗೆ ಉಪಯೋಗಕ್ಕೆ ಬಂತು. ಅವರ ಉತ್ತರಾಧಿಕಾರಿಯಾಗಿ ಜನ ಯತೀಂದ್ರರನ್ನು ಒಪ್ಪಿಕೊಳ್ಳಲು ಶುರು ಮಾಡಿದ್ರು. ಹಲವರಂತೂ ನೀವು ವಿಧಾನಸಭೆ ಚುನಾವಣೆಗೆ ನಿಲ್ಬೇಕು ಅಂತ ಒತ್ತಾಯಿಸೋಕೆ ಶುರು ಮಾಡಿದ್ರು. ಯತೀಂದ್ರ ವರುಣಾಗೆ ಹೋದಾಗಲೆಲ್ಲ ಜನ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಿದ್ರು. ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಯತೀಂದ್ರಗೆ ಫುಲ್ ಸಪೋರ್ಟಿವ್ ಆಗಿ ನಿಂತ್ರು. ಮುಂದೆ ಅಂದ್ರೆ 2018 ವಿಧಾನಸಭೆ ಚುನಾವಣೆಯಲ್ಲಿ ಯತೀಂದ್ರಗೆ ಸಿದ್ದರಾಮಯ್ಯ ತಮ್ಮ ವರುಣಾ ಕ್ಷೇತ್ರ ಬಿಟ್ಟುಕೊಟ್ರು. ಆ ಸಲ ಚುನಾವಣಾ ರಾಜಕೀಯಕ್ಕೆ ಬಂದ ಯತೀಂದ್ರ ಮೊದಲ ಬಾರಿಗೆ ಗೆಲುವು ದಾಖಲಿಸಿ ವಿಧಾನಸಭೆ ಮೆಟ್ಟಿಲೇರಿದ್ರು. ತಂದೆಗೆ ಕ್ಷೇತ್ರ ತ್ಯಾಗ ಮಾಡಿದ ಮಗ. ಶಾಸಕರಾದ ಯತೀಂದ್ರ ವರುಣಾ ಕ್ಷೇತ್ರದಲ್ಲಿ ಸುಮ್ಮನೆ ಇರಲಿಲ್ಲ. ನಿರಂತರವಾಗಿ ಓಡಾಡಿ ಜನರ ಪ್ರೀತಿ ಗಳಿಸಿದ್ರು. ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೂ ಓಡಾಡಿ ಸಮಸ್ಯೆ ಆಲಿಸಿದ್ರು. ಪ್ರವಾಹ ಬಂದಾಗ ಕಾರು ಹೋಗದ ಜಾಗಗಳಿಗೆ ಬೈಕ್ನಲ್ಲಿ ಹೋಗಿ ಸೈ ಎನಿಸಿಕೊಂಡ್ರು. ಹೀಗೆ ವರುಣಾ ಕ್ಷೇತ್ರದಲ್ಲಿ ಕಂಟ್ರೋಲ್ ಸಾಧಿಸಿದ್ರು ಯತೀಂದ್ರ. 2023 ಅಂದ್ರೆ ಈ ಸಲ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಯಾವ ಕ್ಷೇತ್ರದಿಂದ ನಿಲ್ಲೋದು ಅನ್ನೋ ಪ್ರಶ್ನೆ ಎದುರಾಯ್ತು. ಹೈಕಮಾಂಡ್ ಒಬ್ಬರಿಗೆ ಒಂದೇ ಕ್ಷೇತ್ರ ಎಂದಾಗ ಯತೀಂದ್ರ ತಮ್ಮ ಕ್ಷೇತ್ರವನ್ನೇ ತಂದೆ ಸಿದ್ದರಾಮಯ್ಯಗೆ ಬಿಟ್ಟುಕೊಟ್ರು. ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೂಡ ಮಾಡಿದ್ರು. ಅದರ ಫಲವಾಗಿ ಸಿದ್ದರಾಮಯ್ಯ ಮತ್ತೊಮ್ಮೆ ವರುಣಾದಲ್ಲಿ ವಿನ್ ಆದ್ರು. ಲೋಕಸಭೆಗೆ ಸ್ಪರ್ಧೆನಾ, MLCನಾ?
ತಂದೆಗೆ ವರುಣ ಕ್ಷೇತ್ರ ಬಿಟ್ಟುಕೊಟ್ಟ ಯತೀಂದ್ರ ರಾಜಕೀಯ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಎದ್ದಿದೆ. ಮೈಸೂರಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಯತೀಂದ್ರ ಆಪ್ತ ನಾಯಕರು ಲೋಕಸಭೆ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಯತೀಂದ್ರರನ್ನು ಕಣಕ್ಕೆ ಇಳಿಸಬೇಕು ಅಂತ ಒತ್ತಾಯಿಸೋಕೆ ಶುರು ಮಾಡಿದ್ದಾರೆ. ಅಥವಾ ಮುಂದಿನ ದಿನಗಳಲ್ಲಿ ಯತೀಂದ್ರರನ್ನು ವಿಧಾನ ಪರಿಷತ್ಗೂ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಆದರೆ ಮುಂದಿನ ವರ್ಷ ಲೋಕಸಭೆ ಚುನಾವಣೆಯಲ್ಲಿ ಯತೀಂದ್ರ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ಸಾಧ್ಯತೆಯೇ ಜಾಸ್ತಿ ಇದೆ. ಎಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ? ಯತೀಂದ್ರ ಸಿದ್ದರಾಮಯ್ಯ 2018 ಚುನಾವಣೆಯಲ್ಲಿ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ 23 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದರಲ್ಲಿ 8 ಕೋಟಿ ರೂಪಾಯಿಯಷ್ಟು ಸಾಲನೂ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಈಗ ಇವರ ಆಸ್ತಿ ಎಷ್ಟಿದೆ ಅನ್ನೋದ್ರ ಮಾಹಿತಿ ಇಲ್ಲ. ಮದುವೆ ಬಗ್ಗೆ ಯತೀಂದ್ರ ಹೇಳೋದೇನು? ಯತೀಂದ್ರಗೆ 42 ವರ್ಷ ವಯಸ್ಸಾಗಿದ್ರು ಇನ್ನೂ ಮದುವೆ ಆಗಿಲ್ಲ. ಇವರ ಮದುವೆ ಬಗ್ಗೆ ಸಂದರ್ಶನವೊಂದರಲ್ಲಿ ಕೇಳಲಾಗಿತ್ತು. ಆಗ ಮಾತನಾಡಿದ ಯತೀಂದ್ರ, ನಾನು ಈವರೆಗೆ ಮದುವೆಯ ಬಗ್ಗೆ ಯೋಚನೆಯನ್ನು ಮಾಡಿಲ್ಲ. ನಾನೊಂಥರ ಅಂತರ್ಮುಖಿ. ನನ್ನ ಜೀವನ ಏನಿದ್ರೂ ನನ್ನ ತಂದೆ ತಾಯಿ ಮತ್ತು ಅಣ್ಣನ ಕುಟುಂಬದ ಸುತ್ತಲೂ ಸುತ್ತುತ್ತಿರುತ್ತೆ. ಅಣ್ಣನ ಇಬ್ಬರು ಮಕ್ಕಳಿದ್ದಾರೆ, ನಾನು ಬ್ಯಾಚುಲರ್ ಆಗಿಯೇ ಇರಲು ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ. ಅಂದ ಹಾಗೆ ಯತೀಂದ್ರಗೆ ಹೆಚ್ಚು ಸ್ನೇಹಿತರು ಕೂಡ ಇಲ್ಲ. ಬೆರಳೆಣಿಕೆಯಷ್ಟು ಸ್ನೇಹಿತರಿದ್ದಾರೆ ಅಷ್ಟೇ. ತಂದೆ ಬಗ್ಗೆ ಯತೀಂದ್ರ ಹೇಳೋದೇನು? ರಾಕೇಶ್ ಸಿದ್ದರಾಮಯ್ಯಗೆ ಹೋಲಿಸಿದ್ರೆ ಯತೀಂದ್ರ ತುಂಬಾ ಸಾಫ್ಟ್ ಸ್ವಭಾವದವರು. ಆದ್ರೆ ಸಿದ್ದರಾಮಯ್ಯ ಎಲ್ಲಾ ಕಡೆ ತನ್ನ ಒರಟುತನದಿಂದಲೇ ಫೇಮಸ್ ಆದವರು. ಈ ಬಗ್ಗೆ ಮಾತನಾಡೋ ಯತೀಂದ್ರ, ನನ್ನ ತಂದೆ ನೋಡೋಕೆ ಒರಟು, ಆದ್ರೆ ಅವರ ಮನಸ್ಸು ತುಂಬಾ ಮೃದುವಾಗಿದೆ. ಯಾರಿಗಾದ್ರೂ ಏನಾದ್ರೂ ಹೇಳಿದ್ರು ಅವರಿಗೆ ಹರ್ಟ್ ಮಾಡೋ ಉದ್ದೇಶ ಇರೋದಿಲ್ಲ. ಅವರಿಗೆ ಸುದ್ದಿ ಬಳಸಿ ಮಾತನಾಡೋಕೂ ಬರಲ್ಲ. ನಮ್ಮದು ಏನಾದರೂ ತಪ್ಪಿದ್ರೆ ಡೈರೆಕ್ಟ್ ಆಗಿ ಬೈತಾರೆ. ಅವರ ರಾಜಕೀಯ ಜೀವನವೇ ನನಗೆ ಮಾರ್ಗದರ್ಶನ ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ ಸಣ್ಣ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಇವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.